ಕುಂದಾಪುರದ ಶಂಕರನಾರಾಯಣದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಆಜಾನ್ಗೆ ವಿದ್ಯಾರ್ಥಿನಿಯರು ನೃತ್ಯ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದವು. ಶಂಕರನಾರಾಯಣದ ಮದರ್ ತೆರೆಸಾ ಮೆಮೋರಿಯಲ್ ಶಾಲೆಯಲ್ಲಿ ಆಯೋಜನೆಯಾಗಿತ್ತು ಈ ಕ್ರೀಡಾಕೂಟ. ಸ್ವಾಗತ ನೃತ್ಯದಲ್ಲಿ ವಿದ್ಯಾರ್ಥಿನಿಯರು ಆಜಾನ್ಗೆ ನೃತ್ಯವನ್ನು ಮಾಡಿದ್ದಾರೆ. ಇದಕ್ಕೆ ವೇದಿಕೆಯಲ್ಲಿದ್ದ ಬಿಜೆಪಿ ಮುಖಂಡ ಉಮೇಶ್ ಶೆಟ್ಟಿ ಕಲ್ಗತ್ತೆಯವರು ಖಂಡನೆಯನ್ನು ವ್ಯಕ್ತಪಡಿಸಿದರು. ಬಳಿಕ ಶಾಲಾ ಆಡಳಿತ ಮಂಡಳಿ ಮುಖ್ಯಸ್ಥರು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿದರು. ಆದರೆ ಇಂದು ಶಂಕರನಾರಾಯಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡುವಾಗ ಸಾಧಾರಣ 30 ಸೆಕೆಂಡ್ ಇದಷ್ಟು ಆಯ್ತಾ ಅಜಾನ್ ಪ್ಲೇ ಆಗಿತ್ತು, ಅದು ತಪ್ಪಾಗಿದೆ. ಸಮಯದಲ್ಲಿ ನಿಮ್ಮ ಭಾವನೆಗೆ ನಾವು ಧಕ್ಕೆ ಕೂಡ ಮಾಡಿದ್ದೇವೆ, ನಮ್ಗೆ ತುಂಬಾ ಹೆಲ್ಪ್ ಕೂಡ ಮಾಡಿದ್ರು ಸರ್, ಅದಕ್ಕೆ ನಾವು ಶಿರೋರಣಿ ಆಗಿದ್ದೇವೆ ಆಯ್ತಾ. ಅದರಿಂದ ನಮ್ಮ ದ್ವೇಷ ದೃಷ್ಟಿಯಿಂದ ಖಂಡಿತ ನೋಡ್ಬೇಡಿ, ನಾವಂತೂ ಶಾಂತಿ ಪ್ರಿಯರು. ನಿಮ್ಗೆ ಏನ್ ಸಿಟ್ಟಿದ್ರೆ ನಾವು ನಿಮ್ಮತ್ರ ಪದೇ ಪದೇ ಬಂದು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕಾರ್ಯಕ್ರಮ ಮಾತಾಡ್ಬಿಡ್ತೀವಿ, ನಮ್ ಸಮಾನತೆ ಸಮಾನತೆ ನಿಮ್ಗೆ ರಾಷ್ಟ್ರೀಯ ವ್ಯಕ್ತಿಗಿಂತ ಇನ್ನೂ ಬೇಕು ಸಮಾನತೆಗೆ, ಅದಕ್ಕಿಂತ ದೊಡ್ಡದಿತ್ತು. ರಾಷ್ಟ್ರಗೀತೆ ಸಹ ಇದೆ ಅಲ್ಲ ಸರ್, ಸಾ ಇದೆ ಅಲ್ಲ ಅಲ್ಲ ಫಸ್ಟ್ ರಾಷ್ಟ್ರಗೀತೆ ಅಲ್ದಾ, ಅಲ್ಲಿಷ್ಟೇ ಹೆಲ್ಪ್ ಮಾಡಿದ್ರೆ ಅಲ್ಲ, ಹೆಲ್ಪ್ ಮಾಡೋದಕ್ಕೆ ನೀವು ಫೋನ್ ಮಾಡಿ ಈಗ ಅಲ್ಲ, ಹೆಲ್ಪ್ ಮಾಡೋದಕ್ಕೆ ಎಂತ ಮಾಡ್ರಿ ಉಮೇಶ್ ಶೆಟ್ಟರ್ ಇಲ್ಲಿ ಪಪ್ಪಕ್ಕೆ ಬಿಟ್ರಿ ಈಗ ನಿಮ್ಗೆ ಸಾರಿ ಹೇಳುದಲ್ಲ ರೀ, ನಿಮ್ಗೆ ಗೊತ್ತಿಲ್ಲ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ತರ ಹೊತ್ಕೋತೀಗ ಉಮೇಶ್ ಶೆಟ್ಟರ್ ಮಾಡಿಸೋದು ಖಂಡಿತ ತಪ್ಪು, ನಿಮ್ಮಿಂದ ತಪ್ಪಾಗಿದೆ ಅದಕ್ಕೆ ಸಮಯಕ್ಕೆ ದೊರಕೇನು ಇಲ್ಲ, ನಿಮಗ್ ಬೇಜಾರ ಅವ್ರಿಗೆ ಬೇಜಾರ ಅದೆಲ್ಲ ಹೇಳಿ ಮಾಡಿ ತಪ್ಪು ನಿಮ್ಮ ಸಮಯದಲ್ಲಿ ಅಲ್ಲ ಸರ್ ನೋಡಿ ನಿಮ್ಗು ಸರ್ ಈ ತರದ ಪ್ರೇಯರ್ ನಿಮ್ಗೆ ಮತ್ತೊಬ್ಬರು ನಮ್ಗೆ ಅದು ನಮ್ಗೆ ನಮ್ಮ ನಮ್ಗೆ ನೀವು ಸಮಯ ಕೇಳೋದು ಹೇಳೋದಕ್ಕಿಂತ ನಿಮ್ ಮನಸ್ಸು ನಾವು ನೋಯಿಸಿದ್ರೆ ನಮ್ಗೆ ಅದು ಬೇಜಾರ ಪ್ರೇಯರ್ ಪ್ರಾಕ್ಟೀಸ್ ಮಾಡಿದ್ಯಾ ಈ ತರ ಮಾಡ್ಬೇಕಂತ? ಹೌದು ಪ್ರಾಕ್ಟೀಸ್ ಮಾಡಿ. ಅದ್ರ ಆರ್ ಜನ ಇದ್ರಿ, ಈಗ ಆರ್ ಜನ, ಆರ್ ಜನ ಆರ್ ಜನ ನಂಗೆ ಆರ್ ಜನ ಹುಡುಗರ ಹೆಸರು ಬೇಕೀಗ ಇಲ್ಲ, ಅವ್ರಿಗೆ ಇದ್ರ ಕರ್ಸಿ, ಆರ್ ಜನ ಹುಡುಗಿರ್ ಬೇಕು ನನಗೆ ಬೇಕೀಗ, ಆರ್ ಜನ ಹುಡುಗಿಯರ್ ಬೇಕು, ಆರ್ ಜನ ಹುಡುಗಿಯರ್ ಕರ್ಸಿ ಯಾರು ಅನ್ಬೇಕು ಇಲ್ಲ ಅವ್ರ ಹೆಸರು ಹೇಳಿ. ಅಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳ್ತೇವೆ ಅಂತಾರೆ, ಗಾಯತ್ರಿ ಮಂತ್ರವನ್ನು ಯಾರ ಸ್ವಾಮಿ ಹೇಳ್ತಾರೆ? ಗಾಯತ್ರಿ ಮಂತ್ರ ಬೇಡ, ನೈಮಿತ್ತಿಕ ಶ್ಲೋಕಗಳನ್ನು ಹೇಳಿಸಿ ಮಕ್ಕಳಿಂದ. ನಮ್ಮ ಮನೆಗಳಲ್ಲಿ ಹೇಳ್ತೇವೆ, ಇವತ್ತು ಕೈಗೆ ಕೇಸರಿ ಜಾರಿಗಳನ್ನು ಕಟ್ಟಲಿಕ್ಕೆ ಅವಕಾಶ ಕೊಡಿ. ಇವತ್ತು ನಮ್ಮ ಹಿಂದೂ ಆಚಾರಗಳೆಲ್ಲವೂ ಕೂಡ ವೈಜ್ಞಾನಿಕ ಸತ್ಯ, ನಾವೆಲ್ಲ ಮೂಢ ನಂಬಿಕೆ ಅಲ್ಲ. ನಮಗೆ ನೀವು ಪಾಠ ಹೇಳಿಕೊಡ್ಬೇಕಾಗಿಲ್ಲ, ಇಡೀ ಜಗತ್ತಿಗೆ ಬದುಕುವುದನ್ನ ಜೀವನ ಪದ್ಧತಿಯನ್ನ ಕಲಿಸಿಕೊಟ್ಟಂತ ಒಂದು ಧರ್ಮ ಇದೆ ಹಿಂದೂ ಧರ್ಮ. ಗಮನಿಸುವ ಪರಿಸರದಲ್ಲಿ ಇಡೀ ಸಮಾಜ ಒಂದಾಗಿ ನಿಮ್ಮ ಶಾಲೆಯನ್ನ ಬಹಿಷ್ಕಾರ ಹಾಕಿದರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನ ಮದರ್ ಸರಸ ಶಿಕ್ಷಣ ಸಂಸ್ಥೆ ಉಳಿಸ್ಕೊಳ್ಬೇಕು. ಎಲ್ಲಿಗೆ ತಲುಪಬೇಕು ಅಂತಂದ್ರೆ ನಿನ್ನೆ ಆಸಾನ್ ಕೂಡಿಸಿದ ಆ ಗ್ರೌಂಡ್ ಗೋಡ ತಲುಪಬೇಕು. ಎರಡು ಗೋಡ ನೆತ್ತಿ ಘೋಷಣೆ ಹಾಕಿ